ನಮ್ಮ ತೇಜೋವಧೆ ಮಾಡಲು ಹೊರಟವರ ಉದ್ದೇಶ ಈಡೇರಲ್ಲ ಟ್ವೀಟ್ ಮೂಲಕ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ತಮ್ಮ ಹೇಳಿಕೆ ವಿಚಾರವಾಗಿ ಸಮರ್ಥನೆ ಕೊಟ್ಟಿದ್ದಾರೆ ಯಾರೇನೋ ಸತ್ಯರಿಚಂದ್ರಲ್ಲ ಅಂತ ಹೇಳಿ ಏನು ಹೇಳಿದ್ರಲ್ಲ ಆ ಹೇಳಿಕೆಗೆ ಈಗ ಟ್ವೀಟ್ ಮೂಲಕ ಮತ್ತೆ ಅವರು ಸಮರ್ಥನೆ ಕೊಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ತೇಜೋವಧೆ ಮಾಡಲು ಹೊರಟವರ ಅಂತ ಉದ್ದೇಶ ಅವರು ಈಡೇರಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಮಹಾನಾಯಕರ ಅಸಲಿ ಮುಖವಾಡವನ್ನ ಕಳಚುವಂತ ಉದ್ದೇಶ ಇದು ನಮ್ಮನ್ನ ತೇಜೋವಧೆ ಮಾಡುವಂತದಾಗಲ್ಲ ಅವರ ಅಸಲಿ ಮುಖವಾಡವನ್ನ ಕಳಚುವ ಉದ್ದೇಶ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶ ಇಲ್ಲ ಅಂತ ಸುಧಾಕರ್ ತಮ್ಮ ಹೇಳಿಕೆಯನ್ನ ಈಗ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಗಮನಿಸ್ತಾ ಇದೀವಿ ಅವರ ಟ್ವೀಟ್ ಅನ್ನು ನನ್ನ ಹೇಳಿಕೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದಂತ ಮಹಾನಾಯಕರುಗಳು ಅರ್ಥ ಮಾಡ್ಕೊಂಡ್ರೆ ಸಾಕು ಇಡಿ ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆದು ರಾಜಕೀಯ ದ್ವೇಷ ಸಾಧಿಸೋಕೆ ಹುಟ್ಟಿರುವಂತ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶ ನನ್ನ ಹೇಳಿಕೆ ಹಿಂದೆ ಇತ್ತು ಅಷ್ಟೇ ನಮ್ಮಗಳ ತೇಜೋವಧೆ ಮಾಡಲು ಹೊರಟವರ ಉದ್ದೇಶ ಈಡೇರಲ್ಲ ಅದು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಸುಧಾಕರ್ ಹೇಳಿದಾರೋ ಗೊತ್ತಿಲ್ಲ ಪ್ರತಿಪಕ್ಷದ ನಾಯಕರಿಗೆ ಹೇಳಿದಾರೋ ಸ್ವಪಕ್ಷದ ನಾಯಕರಿಗೆ ಹೇಳಿದಾರೋ ಅಥವಾ ಅವರು ಕೋರ್ಟ್ ಮೊರೆ ಏನು ಹೋಗಿದ್ದಾರೆ ಯಾವುದೇ ಮಾನಹಾನಿ ಪ್ರಸಾರ ಆಗಬಾರದು ಅಂತ ಹೇಳಿ ಸುದ್ದಿಗಳು ಬಟ್ ಎಲ್ಲವನ್ನ ನೋಡ್ತಾ ಇದ್ದರೆ ಬಟ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಹಾಗಾದ್ರೆ ನಡೆದಿದೆಯಾ ಸುಧಾಕರ್ ವಿರುದ್ಧವಾಗಿ ಅನ್ನೋದು ಕೂಡ ಸಹಜವಾಗಿಯೇ ಪ್ರಶ್ನೆ ಈಗ ಹುಟ್ಕೊಳ್ಳುತ್ತೆ ಎಲ್ಲರೂ ಕೂಡ ಎಲ್ಲ ಶಾಸಕರು ಸತ್ಯ ಹರಿಶ್ಚಂದ್ರರ ಅನ್ನುವಂತ ಹೇಳಿಕೆಗೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ ಅನ್ನುವಂತ ರೀತಿಯಲ್ಲಿ ಸುಧಾಕರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನನ್ನ ಹೇಳಿಕೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದಂತ ಮಹಾನಾಯಕರುಗಳು ಅರ್ಥ ಮಾಡ್ಕೊಂಡ್ರೆ ಸಾಕು ಇಡಿ ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆದು ರಾಜಕೀಯ ದ್ವೇಷ ಸಾಧಿಸಲು ಹೊರಟಿರುವಂತ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶ ಅಷ್ಟೇ ಇದು ಬೇರೆ ಯಾವ ದುರುದ್ದೇಶ ಕೂಡ ಇದರಲ್ಲಿಲ್ಲ ಅನ್ನುವಂತ ಒಂದು ಟ್ವೀಟ್ ಮೂಲಕ ತಮ್ಮ ವಿರೋಧಿಗಳಿಗೆ ಟಾಂಗ್ ಗನ್ನ ಕೊಡುವಂತ ಕೆಲಸ ಸುಧಾಕರ್ ಮಾಡಿದ್ದಾರೆ